ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಸುಧಾಕರ್ ಆರೋಗ್ಯ ಸಚಿವರು ಸಲ ಸಭೆಯನ್ನು ಮಾಡ್ತಾರೆ ಈಗಾಗಲೇ ಹೊಸ ತಳಿ ಬಗ್ಗೆ ಅಧ್ಯಯನವನ್ನು ಆರಂಭಿಸಿದ್ದಾರೆ ಒಮಿಕ್ರಾನ್ ಅಧ್ಯಯನಕ್ಕೆ ಎರಡು ದಿನ ಅವಕಾಶವನ್ನು ತಜ್ಞರು ಕೇಳಿದ್ದಾರಂತೆ ನಾಳೆ ಆರೋಗ್ಯ ಸಚಿವರಿಗೆ ವರದಿಯನ್ನು ನೀಡಲಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿ ರಾಜ್ಯದಲ್ಲಿ ನೋರೋ ಮತ್ತು ಒಮಿಕ್ರಾನ್ ಹೊಸ ವೈರಸ್ನ ಭೀತಿ ಜೋರಾಗ್ತಾ ಇದೆ ಅಧ್ಯಯನ ಅಂದರೆ ವೈರಸ್ಸನ್ನು ಅಧ್ಯಯನ ಮಾಡೋಕ್ಕಾಗಲ್ಲ ಇವ್ರ ಕೈಲಿ ಯಾಕೆಂದರೆ ನಮ್ಮ ದೇಶದಲ್ಲಿ ವೈರಸ್ ಪತ್ತೆನೇ ಆಗಿಲ್ಲ ಆದರೆ ಬೇರೆ ಬೇರೆ ದೇಶಗಳಲ್ಲಿ ನಡೆದಿರ್ತಕ್ಕಂಥ ಅಧ್ಯಯನ ಅದೆಲ್ಲವನ್ನ ಒಂದು ರೀತಿ ಕ್ರೋಢೀಕರಿಸಿ ಅದನ್ನ ಬೇಕಾದ್ರೆ ಮಾಹಿತಿಯನ್ನ ಕೊಡಬಹುದು ಕರೋನಾ ಮಾರ್ಗಸೂಚಿ ಮತ್ತಷ್ಟು ಕಠಿಣವಾಗುವ ಸಾಧ್ಯತೆ ಇದೆಯಂತೆ ಈಗ ತಗೊಂಡಿರೋ ಕ್ರಮಗಳು ಸಾಕ ಮತ್ತಷ್ಟು ಕಠಿಣ ಕ್ರಮ ತಗೋಬೇಕನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸುತ್ತಿನ ಸಭೆ ರಾಜ್ಯದಲ್ಲಿ ಹೊಸ ವೈರಸ್ನ ಭೀತಿ ಜೋರಾಗ್ತಾ ಇದೆ ಹಾಗಾಗಿ ಕರೋನಾ ಮಾರ್ಗಸೂಚಿ ಮತ್ತಷ್ಟು ಕಠಿಣವಾಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಗಡಿ ಜಿಲ್ಲೆಗಳಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಕ್ರಮಗಳು ಬೆಂಗಳೂರಿನಲ್ಲಿ ತೆಗೆದುಕೊಂಡಿರ್ತಕ್ಕಂತ ಕ್ರಮಗಳು ಇಷ್ಟೇ ಸಾಕ ಅಥವಾ ಇನ್ನೂ ಬೇಕಾಗುತ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ಸುಧಾಕರ್ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಸಭೆಯ ನಂತರ ಅಂತಿಮ ತೀರ್ಮಾನಕ್ಕೆ ಬರಲಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ ಶ್ರೀನಿವಾಸ್ ಈಗಾಗಲೇ ನಿನ್ನೆ ಮುಖ್ಯಮಂತ್ರಿಗಳು ಒಂದು ಸುತ್ತಿನ ಸಭೆಯನ್ನ ಮಾಡಿದ್ದಾರೆ ಈಗ ಸುಧಾಕರ್ ಅವರು ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರಬಹುದು ಏನೆಲ್ಲ ಮತ್ತಷ್ಟು ಮಾರ್ಗಸೂಚಿಗಳು ಕಠಿಣ ಆಗಬಹುದು ಅಂತ ಅರವಿಂದ್ ನಿನ್ನೆ ಸಿಎಂ ಅವರು ರಾಜ್ಯದಲ್ಲಿ ಏನು ಭೀತಿ ಉಂಟಾಗಿದೆ ಹೊಸ ವೈರಸ್ ನಿಂದಾಗಿ ಸೊ ಆ ಹಿನ್ನೆಲೆಯಲ್ಲಿ ಸುದೀರ್ಘವಾದಂತಹ ಸಭೆಯನ್ನ ಸಿಎಂ ಅವರು ಮಾಡಿದ್ರು ತಾಂತ್ರಿಕ ಸಲಹಾ ಅವರಿಗೆ ರಿಪೋರ್ಟ್ ಅನ್ನ ಕೊಡಿ ಈ ವೈರಸ್ ನ ರೂಪ ಯಾವ ರೀತಿ ಇರುತ್ತೆ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ರಿಪೋರ್ಟ್ ಅನ್ನ ಕೊಡಿ ಅನ್ನುವಂಥದ್ದನ್ನ ಸಿಎಂ ಅವರು ನಿನ್ನೆ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ಈಗ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಕೂಡ ನಾಳೆ ಸಭೆ ಸೇರ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದ್ದಾವೆ ಈ ಒಂದು ಹೊಸ ತಳಿಗೆ ಅಗತ್ಯವಾಗಿ ಯಾವೆಲ್ಲ ಮಾರ್ಗಸೂಚಿಗಳನ್ನ ಸಿದ್ಧ ಮಾಡಬೇಕು ಈ ಒಂದು ತಳಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹ ವರದಿಯನ್ನ ನಾಳೆ ಅಥವಾ ನಾಡಿದ್ದು ತಾಂತ್ರಿಕ ಸಲಹಾ ಸಮಿತಿ ಸರ್ಕಾರಕ್ಕೆ ಕೊಡ್ಬೋದು ನಾಳೆ ಆರೋಗ್ಯ ಸಚಿವ ಸುಧಾಕರ್ ಅವರು ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಸಭೆಯನ್ನ ಮಾಡ್ತಿದ್ದಾರೆ ಪ್ರಮುಖವಾಗಿ ಇಷ್ಟೇ ಆ ಮುಂದೆ ಏನಾದ್ರು ಒಂದ್ ವೇಳೆ ರಾಜ್ಯದಲ್ಲಿ ಈ ರೀತಿಯಾದಂತಹ ಹೊಸ ತಳಿ ಕಾಣಿಸ್ಕೊಂಡ್ರೆ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಒಂದ್ ವೇಳೆ ಬರ್ದೇ ಇರೋ ರೀತಿಯಲ್ಲಿ ಮತ್ತೆ ಯಾವೆಲ್ಲ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಟೆಸ್ಟಿನ ಪ್ರಮಾಣ ಯಾವ ರೀತಿ ಹೆಚ್ಚಿಸಬೇಕು ಗಡಿ ಭಾಗದಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಕುರಿತು ನಾಳೆ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಸುಧಾಕರ್ ಅವರು ಸಭೆಯನ್ನ ಮಾಡ್ತಾರೆ ಸಭೆ ಆದ ಬಳಿಕ ಯಾವೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕು ಹೊಸ ವೈರಸ್ ಬರದೇ ಇರೋ ರೀತಿ ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ಅನ್ನುವಂಥದ್ದು ನಾಳೆಯ ಸಭೆಯಲ್ಲಿ ಚರ್ಚೆ ಆಗುತ್ತೆ ಇನ್ನು ಇವತ್ತು ಸುಧಾಕರ್ ಅವರು ಮಾತಾಡಿದ್ರು ಅರವಿಂದ್ ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ಹೊಸ ತಳಿ ಪತ್ತೆಯಾಗಿಲ್ಲ ಜಿನೋಮಿಕ್ ಸೀಕ್ವೆನ್ಸ್ ಕಳಿಸಲಾಗಿದೆ ಏಳರಿಂದ ಎಂಟು ದಿನಗಳ ಒಳಗೆ ನಮಗೆ ಅದು ವರದಿ ಬರುತ್ತೆ ಇನ್ನು ಎರಡು ಮೂರು ದಿನಗಳಲ್ಲಿ ಒಂದು ಹಂತಕ್ಕೆ ಹೊಸ ತಳಿಯ ವಿಚಾರವಾಗಿ ನಮಗೆ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗುತ್ತೆ ಅನ್ನುವಂಥದ್ದನ್ನ ಸಚಿವ ಸುಧಾಕರ್ ಅವರು ಹೇಳಿರುವಂತದ್ದು ಸದ್ಯದ ಮಟ್ಟಿಗೆ ರಾಜ್ಯದ ಜನತೆ ಹೊಸ ತಳಿ ನಮಗೆ ಬಂದಿಲ್ಲ ಅನ್ನುವಂತಹ ನಿರಾತಂಕವಾಗಿರಬಹುದು ಆದ್ರೆ ಮುಂದೆ ಎಚ್ಚರಿಕೆ ಆಗಿರಬೇಕು ಅನ್ನುವಂಥದ್ದು ಯಾವ ರೀತಿಯಾಗಿರಬೇಕು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ನಾಳೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಭೆಯನ್ನ ಸಚಿವರು ಮಾಡ್ತಿರುವಂತದ್ದು ಬಟ್ ಒಂದು ವಿಚಾರ ಶ್ರೀನಿವಾಸ ಈಗ ಇಡೀ ರಾಜ್ಯದಲ್ಲೇನು ದೇಶದಲ್ಲೂ ಕೂಡ ಹೊಸ ತಳಿ ಒಮಿಕ್ರಾನ್ ಪತ್ತೆ ಆಗಿಲ್ಲ ಒಮಿಕ್ರಾನ್ ಪತ್ತೆನೇ ಆಗಿಲ್ಲ ಅಂದ ಮೇಲೆ ಅದ್ರ ಬಗ್ಗೆ ಅಧ್ಯಯನ ಹೆಂಗ್ ನಡೆಸ್ತಾರೆ ತಾಂತ್ರಿಕ ಸಮಿತಿಯವರು ಅದ್ರ ಬಗ್ಗೆ ವರದಿಯನ್ನ ಹೆಂಗ್ ಕೊಡ್ತಾರೆ ಅರವಿಂದ್ ಅಧ್ಯಯನ ಅಂತಂದ್ರೆ ನೀವು ಹಾಗೆ ಹೇಳ್ತಿದ್ರಿ ವೈರಸ್ನ ಅಧ್ಯಯನವನ್ನು ನಮ್ಮಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಆ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಹೊಸ ವೈರಸ್ ರಿಯಾಕ್ಟ್ ಮಾಡ್ತಿದೆ ಅನ್ನುವಂತಹ ವರದಿಗಳನ್ನ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ತೆಗೆದುಕೊಳ್ತಾರೆ ಅದನ್ನ ಮುಂದಿಟ್ಕೊಂಡು ರಾಜ್ಯದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಹೇಗೆ ತೆಗೆದುಕೊಳ್ಬೇಕು ಅದು ಟೆಸ್ಟಿಂಗ್ ವಿಚಾರ ಆಗಿರಬಹುದು ಕ್ವಾರಂಟೈನ್ ಮಾಡುವಂತಹ ವಿಚಾರಗಳಾಗಿರ್ಬಹುದು ಮತ್ತೆ ಗುಂಪು ಸೇರಿದಂತೆ ಜನರನ್ನ ಹೇಗೆ ನಿಯಂತ್ರಣ ಮಾಡಬೇಕು ಅನ್ನುವಂತ ಆಗಿರಬಹುದು ಈ ರೀ ಈ ರೀತಿಯಾದಂತಹ ಸಂಶೋಧನೆಗಳನ್ನ ಮಾಡಿ ಅಂಶಗಳನ್ನು ಸರ್ಕಾರಕ್ಕೆ ವರದಿ ರೂಪವಾಗಿ ತಾಂತ್ರಿಕ ಸಲಹೆ ಸಮಿತಿ ಕೊಡುತ್ತೆ ಅಂದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸರ್ಕಾರ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ವರದಿಯನ್ನ ಆ ತಾಂತ್ರಿಕ ಸಲಹಾ ಸಮಿತಿ ಕೊಡುವಂಥದ್ದು ಆ ಒಂದು ವರದಿನ ಆಧರಿಸಿ ರಾಜ್ಯದಲ್ಲಿ ಇಂತಿಂತ ಇಂತಿಂತ ಕ್ರಮಗಳನ್ನ ತೆಗೆದುಕೊಳ್ಬೇಕು ಈ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ನಿರ್ಧಾರವನ್ನ ಸರ್ಕಾರ ಮಾಡುತ್ತೆ ಅರವಿಂದ್ ಥ್ಯಾಂಕ್ ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸುನೋಣ ಸರ್ಕಾರವು ಕೂಡ ಸ್ವಲ್ಪ ಸ್ವಲ್ಪ ಬೇಗ ರಿಯಾಕ್ಟ್ ಮಾಡ್ದಂಗೆ ಕಂಡು ಬರ್ತಾ ಇದೆ ಏನು ಕ್ರಮ ತಗೋತಾರೆ ಅಂತ ಕಾದ್